ದುಂಡು ಮೇಜಿನ ಸಭೆ ಸಂಯುಕ್ತ ಕಿಸಾನ್ ಸಂಘಟನೆ ಹಮ್ಮಿಕೊಂಡಿದ್ದ ದುಂಡು ಮೇಜಿನ ಸಭೆಯಲ್ಲಿ ರೈತ ನಾಯಕರು ಸೇರಿದಂತೆ ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಜೊತೆಗೆ ರೈತ ಸಂಘದ ಹೋರಾಟಗಳನ್ನು ರೈತಾಪಿ ವರ್ಗದ ಚಳವಳಿಯನ್ನಾಗಿ ಪರಿವರ್ತಿಸುವಂತ ಸಂದರ್ಭ ಈ ಟೀಮ್ ಈ ಎಸೆನ್ಸ್ ಕಾರ್ಯಕರ್ತರಿಗೆ ಮುಟ್ಟಬೇಕಾದ್ರೆ ಆ ಸಮಾವೇಶದಲ್ಲಿ ಇದನ್ನು ಅಜೆಂಡಾ ಆಗಿ ತರಬೇಕಾಗುತ್ತೆ ಯಾಕಂತ ಕೇಳಿದ್ರೆ ಈಗ ರೈತರ ಪ್ರಶ್ನೆ ಬಂದಾಗ ಭೂಮಿ ಬೆಲೆ ಮತ್ತು ಗೇಣಿ ಅಂತ ಈ ಮೂರು ಬೇಡಿಕೆಯಲ್ಲಿ ಯಾವುದು ಪವರ್ಫುಲ್ ಆಗಿದೆ ಯಾವುದು ರಿಯಲಿ ಫೋಕಸ್ ಮಾಡಿದ್ರೆ ಬಹುಸಂಖ್ಯಾತ ರೈತರಿಗೆ ಹೋರಾಟ ನಿರತ ರೈತರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಎಜುಕೇಟ್ ಮಾಡಲಿಕ್ಕೆ ಸಾಧ್ಯ ವರ್ಕರ್ಸ್ ಅಂತ ಬಂದಾಗ ಟ್ರೇಡ್ ಯೂನಿಯನ್ ಜೆಸಿಟಿ ಆಗಲಿ ಟ್ರೇಡ್ ಯೂನಿಯನ್ ಆಗಲಿ ಟೋಟಲ್ ಕಾರ್ಮಿಕ ಸಂಘಟನೆ ಫೈಟ್ ಅಂತ ಬಂದ ಕಾರ್ಮಿಕರು ಎದುರುಗಾಗಿ ಹೋರಾಡ್ತಾ ಇದ್ದಾರೆ ಎರಡಕ್ಕಾಗಿ ವೇಜಸ್ ಇಲ್ಲ ಜಾಬ್ ಸೆಕ್ಯೂರಿಟಿ ವೇತನ ಇಲ್ಲ ಕೆಲಸದ ಭದ್ರತೆ ದೊಡ್ಡ ಸವಾಲು ಹಿಂಗಿರುವಾಗ ವೇತನ ಮತ್ತು ಜಾಬ್ ಸೆಕ್ಯೂರಿಟಿ ಅನ್ನೋದು ಭೂಮಿ ಗೇಣಿ ಮತ್ತು ಬೆಲೆ ಪ್ರಶ್ನೆ ಫೈಟ್ ಮಾಡುವಾಗ ಇವ್ರಿಗೆ ವಿನಾಯಿತಿ ಕೊಡಬೇಕು ಅವ್ರಿಗೆ ರಿಯಾಯಿತಿ ಕೊಡಬೇಕು ಅನ್ನೋ ಈ ರಾಜಕೀಯ ಚೌಕಾಶಿ ಇರಲ್ಲ ವಿಚಾರ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಜನ ಚಳವಳಿಯಾಗಿ ಬರಬೇಕಾದ್ರೆ ಜನಗಳ ಅಜೆಂಡನ್ನು ತಗೊಂಡು ಚಳವಳಿ ಹೋದಾಗ ಬರ್ಲಿಕ್ಕೆ ಸಾಧ್ಯ ಇದೆ ಸರಿ ಇದೆ ಹೇಳಿ ಅದಕ್ಕೆ ಸಮಾವೇಶದಲ್ಲಿ ಇದರ ಅಜೆಂಡಾ ಆಗ್ಬೇಕಂತಾನೆ ನಾವು ಬಯಸ್ತಿದ್ದೇವೆ ಜೊತೆಗೆ 26 ದಳ್ಳಿ ಏನಾದ್ರೆ ಮೂರು ದಿನ ಬದಲಾಗಿ ಎರಡು ದಿನ ನಮ್ಮ ಅಭಿಪ್ರಾಯ ಮೂರು ದಿನ ತುಂಬ ಡಿಫಿಕಲ್ಟ್ ಆಗುತ್ತೆ ಸಾಧ್ಯ ಪರವಾಗಿಲ್ಲ ಎರಡು ದಿನದ ದಳ್ಳಿ ಮಾದಲ್ಲಿಗೆ ಪ್ಲಾನ್ ಮಾಡೋದಾಗಲಿ ಸೊ ಅದರಲ್ಲಿ ಎಷ್ಟು ಜನ ಕರ್ಕೊಂಡು ಬರಬೇಕು ನಮ್ಮ ಶಕ್ತಿಯಾನುಸಾರ ಆ್ಯಕ್ಚುಲಿ ಪಿ ಯು ಶೈ ಮತ್ತು ಕರ್ನಾಟಕದ ಸ್ಟೂಡೆಂಟ್ ಆ್ಯಂಡ್ ಯೂತ್ ನಮ್ಮ ಶಕ್ತಿಯಾನುಸಾರ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಆ್ಯಕ್ಚುಲಿ